ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಯಾರಿಗೆ ತಾನೇ ಇಷ್ಟ ಇಲ್ಲ ಮಸಾಲ ರೊಟ್ಟಿ ಅಂತಂದರೆ? ನಮಗೂ ಅನ್ನ ತಿಂದು ತಿಂದು ಬೇಜಾರಾಗಿದೆ ಅಂತೀವಿ. ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಬೆಳಗ್ಗೆ ಟೈಮಲ್ಲಿ ರೊಟ್ಟಿ ಎಲ್ಲ ಮಾಡೋದು ಎಲ್ಲ ಸ್ವಲ್ಪ ಕಷ್ಟ ಅಂತ ಅಂದ್ಕೊತೀವಿ. ಬಟ್ ಟೇಸ್ಟ್ ಅಂತೂ ಜ್ಞಾಪಿಸ್ಕೊಳ್ಬೇಕಲ್ವಾ? ಸಂಜೆ ಟೈಮ್ ಆಗ್ಬೋದು, ಬಿಸಿ ಬಿಸಿಯಾಗಿ ಮಳೆಗಾಲದಲ್ಲಂತೂ ಈ ಥರ ಹಿಂಗೆ ಮಸಾಲೆ ರೊಟ್ಟಿ ತಿಂತಾ ಇದ್ದರೆ ಆ ಮಜಾನೇ ಬೇರೆ. ಆ ಬಾಯಿಗಾಗೆ ಕಾಯಿ ತುರಿ ಆಗ್ಬೋದು, ನುಗ್ಗೆ ಸೊಪ್ಪು ಆಗ್ಬೋದು, ನಾವು ಅದರಲ್ಲಿ ಹಾಕಿರೋಂಥ ಜೀರಿಗೆ ಆಗ್ಬೋದು, ಪ್ರತಿಯೊಂದು ಸಿಗ್ತಾ ಇದ್ದರೆ ಆ ಫ್ರ್ಯಾಗ್ರೆನ್ಸ್ ಬರ್ತಾ ಇದ್ದರೆ ಅಷ್ಟು ಟೆಂಪ್ಟ್ ಆಗುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ನುಗ್ಗೆ ಸೊಪ್ಪಿನ ರೊಟ್ಟಿನ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು. ಯಾರಿಗಾದರೂ ಸೈಟ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ಕಣ್ಣಿನ ಪ್ರಾಬ್ಲಮ್ ಏನಾದರೂ ಇದೆ ಅಂದರೆ ಸ್ವಲ್ಪ ಜಾಸ್ತಿ ನುಗ್ಗೆ ಸೊಪ್ಪನ್ನು ತಿನ್ನಿ. ಅಟ್ಲೀಸ್ಟ್ ಬಸ್ಸಾರು ಥರ ಆಗ್ಬೋದು, ಇನ್ನೇನು ಪಲ್ಯ ಥರ ಆಗ್ಬೋದು ಮಾಡ್ಕೊತೀನಿ. ಜಾಸ್ತಿ ನುಗ್ಗೆ ಸೊಪ್ಪು ಹಾಕಿದ್ದೀನಿ ಇಲ್ಲಿ ಜೀರಿಗೆ. ಚೆನ್ನಾಗಿ ಫೈನ್ ಚಾಪ್ ಮಾಡಿರೋ ಅಂಥ ಈರುಳ್ಳಿ ಸುಮಾರು 4-5 ತೊಗೊಂಡಿದ್ದೀನಿ. ಈ ಥರ ಫೈನ್ ಚಾಪ್ ಮಾಡಿದ್ರೆ ಗೊತ್ತೇ ಆಗಲ್ಲ ಸ್ನೇಹಿತರೆ. ಇದು ಕಾಯಿ ತುರಿ ಏನು ಈ ಕಲರ್ ಇದೆ ಅಂತ ಅಂದ್ಕೊಬೇಡಿ. ನಾನು ಹಸಿಮೆಣಸಿನಕಾಯಿನ ಇದ್ರ ಜೊತೆನೇ ಹಾಕ್ಬಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಇಷ್ಟೇ ಸ್ನೇಹಿತರೆ, ಇನ್ನೇನು ಎಕ್ಸ್ಟ್ರಾ ಬೇಡ. ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ. ಸುಮಾರು ಇಲ್ಲಿ 10-12 ರೊಟ್ಟಿ ಆಗೋವಷ್ಟು ನಾನು ಇಲ್ಲಿ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ಬಿಟ್ಟು ಫಸ್ಟು ಒಂದು ಸಲ ಹಿಂಗೆ ಡ್ರೈ ಮಿಕ್ಸ್ ಮಾಡೋಣ ಹಿಟ್ಟು ಹಾಕ್ಕೊಳ್ಳೋಕ್ಕೂ ಮುಂಚೆ. ನೋಡಿ ಈ ಥರ ಹಿಂಗೆ ನೀಟಾಗಿ ಎಲ್ಲ ನಾವು ಹಾಕ್ಕೊಂಡಿರೋ ಅಂಥ ಏನೇನಿಲ್ಲ, ನುಗ್ಗೆ ಸೊಪ್ಪಿದೆ, ಪ್ರತಿಯೊಂದೂ ಅದರಲ್ಲಿ ಬೆತ್ಕೋಬೇಕು ನೀಟಾಗಿ, ಉಪ್ಪೆಲ್ಲ ಹಿಡಿಬೇಕು. ಇದಾದಮೇಲೆ ನಾವು ಅಕ್ಕಿ ಹಿಟ್ಟು ನಮಗೆ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ಕಡಿಮೆ ಇದ್ದು ಈ ಥರ ಹಿಂಗೆ ಏನು ಮಾಡ್ಕೊಂಡಿದ್ದೀವಿ ನಾವು, ಈ ಭಾಗ ಜಾಸ್ತಿ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಸುಮಾರು ಚಿಕ್ಕ ಬೌಲಲ್ಲಿ 2-2.5 ಬೌಲಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟು ಕಡಿಮೆ ಹಾಕಿದ್ದೀನಿ, ಸೊಪ್ಪು ಈರುಳ್ಳಿ ಇದೆಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಫಸ್ಟು ಒಂದು ಸಲ ಹಿಂಗೆ ಡ್ರೈ ಮಿಕ್ಸ್ ಮಾಡೋಣ. ಇದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನೀರನ್ನ ಹಾಕ್ಕೊಂಡು ಕಲಸ್ಕೊಳ್ಳೋಣ. ಗೊತ್ತಿದೆ ನಿಮಗೆ, ಚಪಾತಿ ಹಿಟ್ಟು ಅದಕ್ಕೆ ಕಲಸ್ಕೊಳ್ಬೇಕು. ಇನ್ನು ಸ್ವಲ್ಪ ಮುಟ್ಟಿದ್ರೆ ಮೆತುವಾಗಿರಬೇಕು, ಅನ್ನಿಸ್ಬೇಕು. ನೋಡಿ ಈ ರೀತಿಯಾಗಿ ಕಲಸ್ಬಿಟ್ಟು ಇಡೋಣ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ಮಾಡಿ ಅಯ್ಯೋ ನಮ್ಮ ಮಕ್ಕಳು ಏನೂ ತಿನ್ನಲ್ಲ ಅಂತ ಅನ್ನೋರಿಗೆ ಇದೊಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನೋಡಿ ಈಗ ನಾವು ಯಾವ ಸೈಜಲ್ಲಿ ಮಾಡ್ತೀವಿ ಆ ಸೈಜಲ್ಲಿ ಒಂದು ಉಂಡೆ ಮಾಡಿಕೊಂಡು ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕ್ಕೊಂಡು, ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರೋ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಹೋಳಿಗೆ ಪೇಪರ್ ಹಾಕಿದ್ದೀನಿ ನಾನು. ಇವಾಗ ನಿಮ್ಗೆ ಯಾವ ಥರ ಬೇಕು, ಎಷ್ಟು ತೆಳುವಾಗಿ ಬೇಕಾ, ದಪ್ಪದಾಗಿ ಬೇಕಾ, ಸ್ವಲ್ಪ ಕೂಡ ಸ್ಟ್ರೈನ್ ಆಗ್ದಲೇ ಇರೋ ಥರ ಲಟ್ಟಣಿಗೆನಲ್ಲಿ ಲಟ್ಟಿಸ್ಕೊಳ್ಳೋಣ. ನೋಡಿ ಈಗ ಅದ್ರ ಮೇಲೆ ಹಾಕಿರೋಂಥ ಟ್ರಾನ್ಸ್ಪರೆಂಟ್ ಕವರನ್ನು ತೆಕ್ಕೊಂಬಿಡೋಣ. ತೆಗೆದ್ಮೇಲೆ ಇಲ್ಲಿ ತವ ಬಿಸಿ ಆಗಿದೆ. ನಾನು ಹೇಳ್ದಾಗೆ ದೋಸೆಗೆ ಸಪ್ರೇಟ್ ತವ ಇಡಿ ಸ್ನೇಹಿತರೆ, ಆವಾಗ ನಿಮಗೆ ದೋಸೆ ಹಾಕೋ ಪ್ರಾಬ್ಲಮ್ಮೇ ಇರೋದಿಲ್ಲ, ಕಿತ್ತೋಗ್ತಾ ಇದೆ, ನೀಟಾಗಿ ಎದೇಳ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ಮೇ ಬರೋದಿಲ್ಲ. ನಾನಿಲ್ಲಿ ರೊಟ್ಟಿ ಚಪಾತಿಗೆ ಒಂದು ತವ ಯೂಸ್ ಮಾಡ್ತೀನಿ. ಸೊ ಅದೇ ತವದಲ್ಲಿ ನಾನು ಇದನ್ನು ಹಾಕಿದ್ದೀನಿ ರೊಟ್ಟಿನ. ಇದು ಹಾಕಿ ಜಸ್ಟ್ ಒಂದೇ ಒಂದು ನಿಮಿಷ ಬಿಡಿ ಸ್ನೇಹಿತರೆ. ನೋಡಿ ಅದಾಗದೆ ಬಿಟ್ಬಿಡುತ್ತೆ ಆ ಶೀಟನ್ನು. ನೀವು ಆ ಶೀಟ್ ಮೇಲೆ ರೊಟ್ಟಿ ತಟ್ಟಬೇಕಾದ್ರೆ ಅದ್ರ ಮೇಲೆ ಎಣ್ಣೆ ಕೂಡ ಏನು ಬೇಡ ಸ್ನೇಹಿತರೆ. ಇವಾಗ ಇಲ್ಲಿ ತವಾದ ಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕ್ಕೊಳ್ಬೋದು. ಎಣ್ಣೆ ಬದಲು ತುಪ್ಪ ಹಾಕೋದು ಇನ್ನೂ ಚೆನ್ನಾಗಿರುತ್ತೆ. ನೀವು ಯಾವಾಗಲೂ ತುಪ್ಪ ಹಾಕ್ತೀರಾ ಅಂತ ಕಮೆಂಟ್ ಮಾಡಬಾರ್ದಲ್ವಾ, ಅದಕ್ಕೋಸ್ಕರ ಇವತ್ತು ಎಣ್ಣೆ ಯೂಸ್ ಮಾಡಿದ್ದೀನಿ. ನೋಡಿ ಒಂದು ಸೈಡ್ ಈ ಥರ ಹಿಂಗೆ ಬೆಂದಿದ ತಕ್ಷಣ ಇನ್ನೊಂದು ಸೈಡಲ್ಲಿ ಬೇಯಿಸ್ಕೊಳ್ಳೋಣ. ಇಷ್ಟೇ ಸ್ನೇಹಿತರೆ, ಇದಕ್ಕಿಂತ ಈಸಿ ರೆಸಿಪಿ ಬೇಕಾ? ರೊಟ್ಟಿ ಮಾಡೋದು ಕಷ್ಟ, ನಾನಿನ್ನು ಬಿಗಿನರ್ಸು, ನಾನು ಈಗಿನ ಅಡುಗೆ ಕಲಿತಾ ಇದ್ದೀನಿ ಅಂತ ಅನ್ನೋರು ಕೂಡ ಈಸಿಯಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ. ಎಷ್ಟು ವೆರೈಟಿ ರೊಟ್ಟಿಗಳು ಮಾಡ್ಬೋದು ಅಂದರೆ ಅಷ್ಟು ವೆರೈಟಿ ರೊಟ್ಟಿಗಳನ್ನ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೋ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗತ್ತೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.